ಆಸೆಗಳಲ್ಲಿ ಸ್ವಲ್ಪ ಬಿಸಿ ಫ್ಯಾಮಿಲಿ ವಿಚಾರದಲ್ಲ, ಅದಕ್ಕೋಸ್ಕರ ಉಳ್ಳಾಗಿ ಪುಟ್ರಾಜಣ್ಣಿಗೆ ಮೊದಲನೇ ಸಿನಿಮಾ ಮಾಡಿದ್ದಾರೆ. ಇನ್ನ ನೀವು ಶಕ್ತಿ ಕೊಡಲಿ, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ, ಇನ್ನ ದೊಡ್ಡ ದೊಡ್ಡ ಹೀರೋಗಳು ಇದ್ದಲ್ಲ, ಒಂದ್ ಕನಸಿದೆ ಅವ್ರಿಗೆ, ಅಂದ್ರೆ ಮೊದಲನೇ ಸಿನಿಮಾ ಹೇಳ್ತಿದ್ದೆ ಅಣ್ಣ ಸಕ್ಕತ್ತಾಗಿ ಬರ್ಬೇಕು, ಮತ್ತೊಂದ್ ಮಾಡೋಣಲ್ಲ ಅಣ್ಣ ಅಂತ. ಇದು ಮೊದಲನೇ ಸಿನಿಮಾ ನಾನು, ಅಂದ್ರೆ ಒಂದ್ ಎಕ್ಸ್ಪೀರಿಯನ್ಸ್ ಇದು. ನೆಕ್ಸ್ಟ್ ಸಿನಿಮಾ ಇಲ್ಲ ಸಕ್ಕತ್ತಾಗಿ ಮಾಡೋಣ, ಎಲ್ಲಾರು ಎಲ್ಲ ಟೆಕ್ನಿಷಿಯನ್ಸ್ ಗಳು ಇನ್ಕ್ಲೂಡ್ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡೋಣ ಅಂತ. ಅಣ್ಣ ಒಳ್ಳೇದಾಗ್ಲಿ, ನಿಮ್ ಕನ್ಸು ನನ್ಸಾಗ್ಲಿ ಅಣ್ಣ. ಮತ್ತೆ ನಿಮ್ಮ ಮೊದಲು ಕೂಡ ಈ ಸಿನಿಮಾದಲ್ಲಿ ಲಾಂಚ್ ಮಾಡ್ತಾ ಇದ್ರ, ಅವ್ರು ಕೂಡ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ. ಇಲ್ಲೆಲ್ಲರೂ ನನ್ನ ತಂದೆ ಜೊತೆ ಸ್ನೇಹಿತರೆ, ಮತ್ತೆ ಮಂಜು ಮಾಸ್ತರ್ ನಾನು ಅವಾಗ ಪೊಲೀಸ್ ಸ್ಟೋರಿ ನಲ್ಲಿ ಅಪ್ಪ ಜೊತೆ ಮಾಡಿದಾಗ ತುಂಬಾ ಚಿಕ್ಕವ್ ಅವಾಗ ಬಂದವರಿದ್ದು. ಹೌದೌದು, ಅವಾಗ ನಾನು ಶೂಟಿಂಗ್ ಬಂದವಳಿದ್ದು, ನಿಮ್ಮ ತಿರುಗಾ ನೋಡಿ ಖುಷಿ ಆಯ್ತು. ಮತ್ತೆ ನನ್ನ ಬ್ರದರ್ ಧರ್ಮ ಕೀರ್ತಿ ಅವರು, ಅವರು ಒಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಇನ್ನೊಂದು ಹೇಳ್ತೀನಿ, ಇವತ್ತು ಅಂದ್ರೆ ಎಲ್ಲ ದೊಡ್ಡ ಚಿತ್ರಗಳೇ ಬರ್ಬೇಕು, ಮತ್ತೊಂದು ಹೆಸರು ಇಷ್ಟಪಡಲ್ಲ, ಇದೇ ತರ ಇರಬೇಕು ಸಿನಿಮಾ, ಇದೇ ತರ ಪ್ರೊಜೆಕ್ಟ್ ಹಾಕ್ಬೇಕು, ನಮ್ಗೆ ಇದೇ ತರ ಸಾಂಗ್ ಇರ್ಬೇಕು, ಮೇಕಿಂಗ್ ಇರ್ಬೇಕು. ಆನೆ ಬರ ಆನೆಗೆ ಇರುವೆ ಬರ ಇರುವೆಗೆ, ಇರುವೆ ಬರ ಎಷ್ಟಾಗುತ್ತೋ ಅಷ್ಟೇ ಅಷ್ಟರಲ್ಲೇ ಸಿನಿಮಾ ಮಾಡಿರ್ತಾರೆ. ಆನೆ ಬರ ಕೋಟ್ಯಾನ್ ಗಟ್ಟಲೆ, 100 ಕೋಟಿ, 150 ಕೋಟಿ ಈ ತರ ಸಿನಿಮಾಗಳು ಹಾಕ್ಬಾರ್ದು. ಮಾಡಿದಾಗ ನೀವು ಬರೀ ಅಂತ ಸಿನಿಮಾ ಮಾತ್ರ ಸಪೋರ್ಟ್ ಮಾಡಕ್ಕೆ ಇಷ್ಟಪಡ್ತೀರಾ? ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ಸ್ ಇರುತ್ತೆ, ಹೋಗಿ ಸಿನಿಮಾ ಕೂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇದು ಒಳ್ಳೆ ಸಿನಿಮಾನ ಇಲ್ವಾ ಅಂತ. ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ರಿವ್ಯೂ ಕೊಡ್ತಾನೆ, ಯಾರೋ ಒಬ್ಬ ಯಾರೋ ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಮಾತಾಡ್ತಾನೆ, ಅದ್ರ ಬಗ್ಗೆ ಯಾರೋ ಒಬ್ಬ ರಿವ್ಯೂ ಮಾಡ್ತಾನೆ ಅಂದ ತಕ್ಷಣ, ಏ ಈ ಸಿನಿಮಾ ಚೆನ್ನಾಗಿಲ್ಲಪ್ಪ ಇಲ್ಲಿಗೆ ಹೋಗ್ಬೇಡ ಅಂತ. ಅವ್ನು ಯಾರು ಹೇಳಿದ, ಅವ್ನ ತಲೆ ಏನೋ ಬೇರೆ ಇರುತ್ತೆ, ಅದಕ್ಕೋಸ್ಕರ ಅವ್ನಿಗೆ ಇಷ್ಟ ಆಗಿಲ್ಲ. ನಿಮ್ಗೆ ಇಷ್ಟ ಆಗ್ಬೋದು ಆ ಸಿನಿಮಾ. ದಯವಿಟ್ಟು ಚಿತ್ರವನ್ನು ನೋಡಿದಾಗ ಚಿತ್ರಮಂದಿರಗಳು ಉಳಿಯುತ್ತೆ, ಈ ತರ ಹೊಡೆದಾಕುವ ಪರಿಸ್ಥಿತಿ ಬರಲ್ಲ ನಮ್ಗೆ. ಮುಂದಿನಿಸ್ಕೊಳ್ಳಲ್ಲಿ ನಮ್ಮಂತ ಯಂಗ್ಸ್ಟರ್ಸ್ ಇವತ್ತ ನಾವೆಲ್ಲ ಬೆಳಿತೀವಿ ಅಂತ ಹೇಳಿದ್ರೆ ನಮಗೂ ಭಯ ಆಗುತ್ತೆ. ನೋಡಪ್ಪ, ದೊಡ್ಡ ದೊಡ್ಡ ಸಿನಿಮಾಗಳು ಬಂತು, ಹಿಂಗೆ ಹೋಗ್ತಿದೆ, ನಾವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಭಯ. ಅದಕ್ಕೋಸ್ಕರ ದಯವಿಟ್ಟು ಚಿತ್ರರಂಗ ಉಳಿಸ್ಬೇಕು ಅಂತ ಹೇಳಿದ್ರೆ ಜನಗಳೆಲ್ಲ ಬಂದು ಮನೆಯಿಂದ ಆಫೀಸ್ ಆಗಿರ್ಬೋದು, ಮತ್ತೊಂದು ಎಲ್ಲ ಕೆಲಸಗಳಿರುತ್ತೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಇದೇ ಒಂದು 10 ವರ್ಷದ ಮುಂಚೆ ಯಾವ್ದು ಸೋಷಿಯಲ್ ಮೀಡಿಯಾ, ಮತ್ತೊಂದು ಯೂಟ್ಯೂಬ್ ಚಾನಲ್ಸ್ ಏನು ಇರಲಿಲ್ಲ, ಬರೀ ಮೀಡಿಯಾದಲ್ಲಿ ಮಾತ್ರ ತೋರಿಸೋರು ಈ ತರ ಸಿನಿಮಾ ಬರ್ತಿದೆ ಹೋಗಿ ನೋಡಿ ಅಂತ. ಅವತ್ತು ನೀವು ಎಲ್ಲರೂ ಹೋಗಿ ನೀಟಾಗಿ ಕೂತ್ಕೊಂಡು 2.5 ಗಂಟೆ ಸಿನಿಮಾ ನೋಡ್ತಿದ್ದೆ, ಆಶೀರ್ವಾದ ಮಾಡ್ತಿದ್ರಿ, ಇಲ್ಲಿ ಗಂಟೆ ಬೆಳೆಸ್ಕೊಂಡ್ ಬಂದಿರ. ಅವತ್ ಇವತ್ ಬಂದಿರೋರೆಲ್ಲ ಅವತ್ತು ನೀವು ಆಶೀರ್ವಾದ ಮಾಡಿದ್ದೀವಿ, ಅದೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಕೂಡ ಆಗಿದ್ದಾರೆ. ಅದೇ ರೀತಿ ನಮ್ಮಂತ ಹೊಸಬ್ರು ಬಂದಾಗ ನೀವು ಎಂಟರ್ಟೈನ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು, ಒಳ್ಳೊಳ್ಳೆ ಕಮೆಂಟ್ಸ್ ಗಳು ಪಾಸ್ ಮಾಡಬೇಕು. ಬರೀ ಕೆಟ್ಟ ರೀತಿಗಳೇ, ಕೆಟ್ಟ ಕಮೆಂಟ್ಸ್ ಗಳೇ ಪಾಸ್ ಮಾಡ್ಕೊಳಕ್ ಬಂದ್ರೆ ನಮಗೂ ಏನೋ ಒಂದು ಎಪಿಸೋಡ್ ಆಗುತ್ತೆ, ನಾವು ಸ್ವಲ್ಪ ಕುಬ್ಬೋ ತರ ಬರ್ತೀವಿ. ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ, ಎಲ್ರು ಎನ್ಕರೇಜ್ ಮಾಡಿ, ಎಲ್ರಿಗೂ ಒಳ್ಳೇದಾಗಿ. ಆಲ್ ದ ಬೆಸ್ಟ್. ಮಹಿಳೆ ಮಾತಾಡಿದ ತಪ್ಪಾಗಿದೆ, ಕ್ಷಮಿಸ್ಬಿಡಿ. ಥ್ಯಾಂಕ್ ಯು.